ಆತ್ಮೀಯ ವೀಕ್ಷಕರೇ, ಸಂಗಮ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಆರ್ ಎಸ್. ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ತಪ್ಪದೆ ಬೆಲ್ ಐಕಾನ್ ಒತ್ತಿ ಆ ಮೂಲಕ ನಾವು ಅಪ್ಲೋಡ್ ಮಾಡೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ಸ್ ಬರ್ತದೆ. ಈಗ ವಾಚ್ ಲೇಟೆಸ್ಟ್ ವೀಡಿಯೋಸ್. ಸ್ನೇಹಿತರೆ, ಸಿದ್ದರಾಮಯ್ಯನವರೊಬ್ಬ ಜನನಾಯಕ, ಅವರ ಮಾತಿ ಯಾವತ್ತೂ ಕೂಡ ಇಡ್ತಾ ಇರಲ್ಲ. ಸ್ವಭಾವ ಅದು ಸರಿ ತಪ್ಪು ಬೇರೆ ವಿಷಯ, ಅವರಿಗೆ ಸ್ವಲ್ಪ ಸೌಜನ್ಯ ಕಡಿಮೆ, ನೇರವಾಗಿ ಒಂದು ಆಡಿಬಿಡ್ತಾರೆ. ಹಾಗೆಯೇ ಅವರ ನಡೆಯಲ್ಲಿಯೂ ಕೂಡ ಕೆಲವು ದ್ವಂದ್ವಗಳನ್ನು ಕಾಣ್ತೀವಿ. ಅವ್ರು ಹೇಳ್ತಾರೆ ಸಾಮಾಜಿಕ ನ್ಯಾಯ ಎಲ್ಲರೂ ಒಂದೇ, ಅವ್ರನ್ನ ಮೆಲುಕು ತರಬೇಕು, ಹೀಗೆ ತರಬೇಕು, ಹಾಗೆ ತರಬೇಕು ಅಂತ. ಆದರೆ ಒಂದು ವಿಷಯ ಇಟ್ಕೊಂಡಿರ್ತಾರೆ, ಏನು ಬಂದು ನನಗೆ ಬೇಕು, ನನಗೇ ಬೇಕು, ಬೇರೆಯವ್ರಿಗೆ ಬೇಡ. ಅವ್ರಿಗಾದರೆ ಬೇಕು, ಬೇರೆಯವ್ರಿಗಾದರೆ ಬೇಡ. ಅವ್ರಿಗಾದ್ರೆ ಕುರ್ಚಿ ಬೇಕು, ಅವ್ರು ಆ ಕಡೆ ಹೋದ್ರೆ ಇನ್ನೊಬ್ರು ಕೂತ್ಕೊಳ್ತಾ ಇರಲ್ಲ, ಎಲ್ಲ ಯಾರು ಕೂತ್ಕೊಳ್ಳೋದು ಬೇಡ. ಇದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅವರು ಅನುಭವಿಸಿದ ಹುದ್ದೆಗಳು. 1996 ದೇವೇಗೌಡರು ಇಲ್ಲಿ ಮುಖ್ಯಮಂತ್ರಿ ಆಗಿದ್ದವರು, ದೆಹಲಿ ಪ್ರಧಾನಮಂತ್ರಿ ಆಗೋದ್ರು, ಸಹಜವಾಗಿ ಮುಖ್ಯಮಂತ್ರಿ ಹುದ್ದೆ ಖಾಲಿ ಆಯಿತು. ಯಾರು ಮುಖ್ಯಮಂತ್ರಿ ಆಗಬೇಕು ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಚರ್ಚೆ ನಡೀತಾ ಇತ್ತು. ಎಲ್ಲ ದೆಹಲಿಯಲ್ಲಿ ಸೇರಿಕೊಂಡ್ರು. ಖುದ್ದು ಕುಮಾರಸ್ವಾಮಿಯವರೇ ಸಿದ್ದರಾಮಯ್ಯನವ್ರ ಪರ ಲಾಬಿ ಮಾಡಿದರು, ಬಹುತೇಕ MLAಗಳಿಂದ ಎಲ್ಲ ಸಹಿ ಪಡೆದ್ರು. ಆದರೆ ಈ ವಿಷಯ ಜಯೇಶ್ ಪಟೇಲ್ರಿಗೆ ಗೊತ್ತಾಯಿತು, ಆ ಮನುಷ್ಯ ಯಾರಿಗೂ ಕೇರ್ ಮಾಡೋಲ್ಲ. ಸುಸಂಸ್ಕೃತರೊಡನೆ ಸಾಯಂಕಾಲ 10 ಗಂಟೆಗೆ ಸಿದ್ದರಾಮಯ್ಯನವರು ಕರ್ನಾಟಕ ಭವನಕ್ಕೆ ಹೋದರು. ಅಷ್ಟೊತ್ತಿಗಾಲೇ ಜಯೇಶ್ ಪಟೇಲ್ರು ಸ್ವಲ್ಪ ಚೆನ್ನಾಗೆ ತೊಗೊಂಬಿಟ್ಟಿದ್ರು. ಅವರಂದರೆ ಮುಚ್ಚುಮರೆಯಲ್ಲಿ ಹೇಳ್ಬಿಡ್ತಾರೆ, ಅವ್ರು ಹೇಳ್ಬಿಡ್ತಾರೆ, ನಾನು ಮಧ್ಯವಸ್ಥೆಯಲ್ಲಿ ಹೇಳ್ತಾರೆ. ಸಿದ್ದರಾಮಯ್ಯ ನೋಡ್ತಾರೆ ನೆತ್ತಿಗೇರ್ತು. ದೇವೇಗೌಡರ ಮಾತಿನಲ್ಲಿಯೇ ಹೇಳುವುದಾದರೆ ಪಾದರಕ್ಷೆಯನ್ನು ಕೈ ತೆಗೆದು ಅಟ್ಟಿಸ್ಕೊಂಡು ಹೋಗಿದ್ರಂತೆ. ಇದು ದೇವೇಗೌಡ ಹೇಳಿದ್ದು, ನನಗೆ ಗೊತ್ತಿಲ್ಲ. ಹೀಗಾಗಿ ಅಲ್ಲಿ ಅವರು ಮುಖ್ಯಮಂತ್ರಿ ಆಗುವ ಅವಕಾಶ ತಪ್ಪು ಹೋಯಿತು. ಹಾಗಂತ ಸುಮ್ಮನೆ ಕೂತ್ಕೊಳ್ಳ ಉಪಮುಖ್ಯಮಂತ್ರಿ ಎಂದರು. ಕೊಟ್ಟರವ್ರಿಗೆ ಉಪಮುಖ್ಯಮಂತ್ರಿ ಆದರು. ನನಗೆ ಹಣಕಾಸು ಸಚಿವರು ಆಗಬೇಕು, ಆ ಖಾತೆ ಬೇಕು, ಹಣಕಾಸು ಸಚಿವ ಆಯಿತು, ಆರ್ಥಿಕ ಸಚಿವ ಕೊಟ್ಟರು, ಅದು ಆಯಿತು. ಫೈನಾನ್ಸ್ ಮಿನಿಸ್ಟರ್ ಅದು ಆಯಿತು. ಇದೆಲ್ಲ ಚೆನ್ನಾಗಿತ್ತು. 99 ಸೋತ ಬಿಡಿ 2004. ಆಗ ಕಾಂಗ್ರೆಸ್ ಮಲಿಕಂತು ಕೊಯಲಿಷನ್ ಗೌರ್ಮೆಂಟ್, ಧರ್ಮ್ ಸಿಂಗ್ ಮುಖ್ಯಮಂತ್ರಿ, ಸಿದ್ದರಾಮಯ್ಯನವರು ಒಂದು ಸೆಕೆಂಡ್ ಉಪಮುಖ್ಯಮಂತ್ರಿ. ನೋಡಿ, ಅದು ಅಷ್ಟೇ ಅಲ್ಲ, ಫೈನಾನ್ಸ್ ಮಿನಿಸ್ಟರ್ ಅಲ್ಲಿ ಒಂದು ಬಂದ್ಬಿಡ್ತು. ಏನು ಉಪಮುಖ್ಯಮಂತ್ರಿ ಅಂದರೆ ಫೈನಾನ್ಸ್ ಮಿನಿಸ್ಟರ್. ನೆಕ್ಸ್ಟ್ ಕರ್ನಾಟಕದಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾದರು, ಯಡಿಯೂರಪ್ಪ ಉಪಮುಖ್ಯಮಂತ್ರಿ, ಅವರ ಫೈನಾನ್ಸ್ ಮಿನಿಸ್ಟರ್, ಎಲ್ಲ ಸರಿ ಇತ್ತು. ಮುಂದೆ ಏನಾಯಿತು, 2013 ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು, ಎಲ್ಲ ಬೇಡಿಕೆ ತೊಗೊಂಡವರು ಉಪಮುಖ್ಯಮಂತ್ರಿ ಹುದ್ದೆ ಅಂತ ಕೊಳ್ಳೋರು. ಎರಡು ಶಕ್ತಿ ಕೇಂದ್ರ ಆತವೆ, ಬೇಕಿಲ್ಲ ಮುಖ್ಯಮಂತ್ರಿ, ನಾನು ಒಬ್ಬನೇ ಇರಬೇಕು, ಇನ್ನೊಂದು ಶಕ್ತಿ ಕೇಂದ್ರಕ್ಕೆ ಅವಕಾಶ ಇಲ್ಲ. ಕಣ್ಣು ಕೆಂಪು ಮಾಡ್ಕೊಂಬಿಟ್ರು, ಒಬ್ಬರೇ ಇಲ್ಲ ಅಂದರೆ ಬೇರೆಯವ್ರು ಮುಖ್ಯಮಂತ್ರಿ ಆಗಿದ್ದಾಗ ಇವ್ರಿಗೆ ಮಾತ್ರ ಉಪಮುಖ್ಯಮಂತ್ರಿ ಹುದ್ದೆ ಬೇಕೇ ಬೇಕು, ಫೈನಾನ್ಸು ಬೇಕು. ಆದರೆ ಇವರು ಮುಖ್ಯಮಂತ್ರಿ ಆದಾಗ ಬೇರೆಯವರು ಉಪಮುಖ್ಯಮಂತ್ರಿ ಆಗ ಅರ್ಥ ಮೀನ್ಸ್ ಹೇಳ್ತೀವಲ್ಲ ಫೈನಾನ್ಸ್ ಮೀನ್ ಅದು ಇವರಿಗೆ ಬೇಕು. ಇದು ಅವರ ದೌರ್ಬಲ್ಯ. ಅಷ್ಟೇ ಅಲ್ಲ, ನೋಡಿ ಅವರ ಗೆಲ್ಲಕ್ಕೆ ಶ್ರಮ ವಹಿಸಿದಂಥ ನಮ್ಮ ಪರಮೇಶ್ವರ್ ಅವ್ರನ್ನ ಮಂತ್ರಿ ಮಾಡ್ಬೋದಾಯಿತು. ಎಷ್ಟು ಸತಾಯಿಸಿರು ಅಂದರೆ ಕಡೆಗೆ ಅದನ್ನು ಕಿತ್ತಾಕ್ಬಿಟ್ರು, ಎಷ್ಟು ಸತಾಯಿಸಿರು ಅಂತ ಹೇಳಿದ್ರೆ ಕಣ್ಣಲ್ಲಿ ನೀರು ಬರ್ತದೆ. ಪಾಪ ಇವರು ಪರಮೇಶ್ವರ್ ಸೋತಿದ್ರು, ನೋವು ತಡ್ಕೊಳಕ್ಕಾಗಲ್ಲ, ಹಾಗಂತ ಅವ್ರು ಯಾರನ್ನು ಬೆದ್ ಮಾಡೋ ಸ್ವಭಾವ ಅಲ್ಲ ಅವರು. ಭಾಳ ಡೀಸೆಂಟ್ ಆ್ಯಂಡ್ ಡಿಗ್ನಿಫೈಡ್, ಹೈಲಿ ಕಲ್ಚರ್ಡ್ ಇನ್ ನೇಚರ್. ಹೀಗಾಗಿ ಸುಮ್ಮನಾದರು. ಆದರೆ ಅವರ ಸಹಾಯಕ್ಕೆ ಬಂದಿದ್ದವಾಗ ಮಮತಾಜ್ ಅಲಿ ಖಾನ್, ಮಮತಾಜ್ ಅಲಿ ಖಾನ್ BJP ಸರ್ಕಾರದಲ್ಲಿ MLC ಆಗಿ ಸಚಿವರಾಗಿದ್ದರು. ಪರಮೇಶ್ವರ್ ಅವ್ರಿಗಾಗಿ ಇನ್ನೂ ಒಂದು ವರ್ಷ ಇದ್ದಂಥ ತಮ್ಮ ಶಾಸಕ ಸ್ಥಾನಕ್ಕೆ, MLC ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಏನೋ ಒಂದು ವಿಷಯ ಹೇಳಿರು ಅವ್ರ ಸಿದ್ಧಾಂತ ಎಡಿಸ್ಲ ಅಂತ. ಅದರ ಉದ್ದೇಶ ಏನಿತ್ತು ಅಂದರೆ ಖಾಲಿ ಆದ ತಕ್ಷಣ ಇವರು ಪರಮೇಶ್ವರರು ಮಂತ್ರಿ ಆಗೋದು, 6 ತಿಂಗಳೊಳಗೆ ಚುನಾವಣೆ ಆಗುತ್ತೆ, MLC ಕಂಟಿನ್ಯೂ ಆಗೋದು ಇವರ ಮನಸ್ಸಿನಲ್ಲಿತ್ತು. ದುರಂತ, ಒಂದು ವರ್ಷ ಆದರೂ ಕೂಡ ಇವರು ಯಾವ ಮಂತ್ರಿಗಿರಲಿ, MLC ಇಲ್ಲ, ಮಂತ್ರಿ ಇರಲಿಲ್ಲ, ಇಷ್ಟರ ಮಟ್ಟಿಗೆ ಅಕ್ಷರಶಃ ಗೋಳಿಕೊಂಡು ಆ ನಂತರ ಒಂದು ಮಂತ್ರಿ ಹುದ್ದೆ ಕೊಟ್ಟರೂ ಕೂಡ ಗೃಹ ಖಾತೆ ಅಂತ, ಅದು ಭಾಳ ದಿನ ಅವ್ರ ಜೊತೆ ಇರೋಕ್ಕಾಗಲಿಲ್ಲ, ಮೊದಲೇ ಕೊಟ್ಟರು ಹೊರಗಡೆ ಬಂದುಬಿಟ್ರು. ಅಂದರೆ ಯಾವ
ಯಾವುದೇ ಹುದ್ದೆ ಬಂದು ತನಗಿರಬೇಕು, ಆದರೆ ಇನ್ನೊಂದು ಹುದ್ದೆಯನ್ನು ಸೃಷ್ಟಿ ಮಾಡ್ಸೋಕ್ಕೆ ಅವ್ರು ಇಷ್ಟಪಡಲ್ಲ. ಇಟ್ ಇಸ್ ನಾಟ್ ಫೇರ್. ಇದನ್ನ ಹೇಳಿದ್ರೆ ಡಬಲ್ ಸ್ಟ್ಯಾಂಡರ್ಡ್ ಅಂತ, ದ್ವಂದ್ವ ನಿಲುವೋ. ಹೀಗಾಗಿ ಅವರಿಗೆ ಅವರ ಪಕ್ಷದಲ್ಲಿ ಇರುವಂತಹ ಹಿತಶತ್ರುಗಳಿದ್ದಾರಲ್ಲ, ಅವ್ರಿಗೆ ಬೇರೆ ಎಲ್ಲೂ ಇಲ್ಲ. ಜನಗಳ ಮಾಮೂಲಿ ಅವ್ರಿಗೆ ಬಳಸೋದು. ಇಂಥ ಒಂದು ದ್ವಂದ್ವ ನಿಲುವನ್ನು ಬಿಡದೆ ಹೋದರೆ ಸಿದ್ದರಾಮಯ್ಯನವರಿಗೆ ಒಳ್ಳೆಯ ಹೆಸರು ಬರಲ್ಲ. ಹೊಗಳ್ಬಿಟ್ರೆ ಯಾವ ನಾಲ್ಕು ಜನ ಇರ್ತಾರೆ, ಅವರಿಂದ ಒಳ್ಳೆಯ ಹೆಸರು ಬರಲ್ಲ.